ಇಂದಿನ ದಿನಕ್ಕೊಂದು ನಾಟಿ ಮತ್ತು ಕಾರ್ಯಕ್ರಮದಲ್ಲಿ ನಾವು ನೋಡಲಿಕ್ಕಿದ್ದೇವೆ ಪ್ರಕೃತಿಯ ಮಹತ್ವ ಅದರಲ್ಲೂ ಮುಖ್ಯವಾಗಿ ಪ್ರಕೃತಿಯಲ್ಲಿ ಸಿಗುವಂತಹ ಗ್ರೀನ್ ಜ್ಯೂಸಿನ ಮಹತ್ವ ಹೌದು ನಾವು ಪ್ರಕೃತಿಯ ನಡುವೆ ನಿಂತ್ಕೊಂಡಿದ್ದೇವೆ ಈ ಒಂದು ಪಕ್ಷಿಗಳ ನಡುವೆ ನಿಂತ್ಕೊಂಡಿದ್ದೇವೆ ಆತ್ಮೀಯರೇ ಪ್ರಕೃತಿಯನ್ನು ನಾವು ನೋಡಿದಾಗ ಬಹಳ ಆಶ್ಚರ್ಯ ಅನಿಸುತ್ತೆ ಯಾಕೆಂದರೆ ಪ್ರಕೃತಿಯಲ್ಲಿರುವಂತಹ ಪಶು ಪಕ್ಷಿ ಪ್ರಾಣಿಗಳು ಪ್ರಕೃತಿದತ್ತವಾದಂಥ ಆಹಾರವನ್ನು ಸೇವಿಸಿ ಎಷ್ಟೆಲ್ಲ ಆರೋಗ್ಯಕರವಾಗಿರುತ್ತೆ ಮಂಡಿ ನೋವಿಲ್ಲ ಬಿ ಪಿ ಇಲ್ಲ ಡಯಾಬಿಟಿಸ್ ಇಲ್ಲ ಬೊಜ್ಜಿಲ್ಲ ಪಿ ಸಿ ಒಡಿ ಇಲ್ಲ ಮುಟ್ಟಿನ ಸಮಸ್ಯೆ ಇಲ್ಲ ಹಾಗಾದರೆ ಪ್ರಕೃತಿದತ್ತ ಆಹಾರವನ್ನು ಸೇವಿಸಿ ಅಷ್ಟು ಆರೋಗ್ಯಕರವಾಗಿ ಆ ಪ್ರಕೃತಿಯಲ್ಲಿರುವಂತಹ ಪಕ್ಷಿಗಳು ಸಸ್ತನಿಗಳು ಇವೆ ಹಾಗಾಗಿ ನಾವು ಕೂಡ ಆ ಪ್ರಕೃತಿಯನ್ನು ನೋಡಿ ತಿಳಿಯುವಂತಹ ಅನೇಕ ಅಂಶಗಳನ್ನು ನಾವು ಗಮನಿಸಬೇಕಾಗಿದೆ ಯಾಕೆಂದರೆ ಪ್ರಕೃತಿ ಮರಳಿ ಪ್ರಕೃತಿಗೆ ಅಂತ ನಾವು ಹೇಳ್ತಾ ಇದ್ದೇವೆ ತನ್ಮೂಲಕ ಆರೋಗ್ಯವನ್ನು ಪಡೆಯುವಂಥ ಹಲವು ದಾರಿಗಳನ್ನು ಈಗಾಗಲೇ ತೋರಿಸಿದ್ದೇವೆ ಆ ಉಪಾಯಗಳನ್ನು ಅನುಸರಿಸಿ ಅನೇಕ ಸಾಧಕರು ಇವತ್ತು ಅವರ ತೊಂದರೆಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರೀನ್ ಜ್ಯೂಸ್ ಥೆರಪಿಯ ಮಹತ್ವವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಂಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಎಲುಬಿನ ಎಲ್ಲ ರೀತಿಯ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕುತ್ತಿಗೆ ನೋವು ಸೊಂಟ ನೋವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ರಕ್ತಹೀನತೆಯನ್ನು ನಿವಾರಿಸಲಿಕ್ಕೆ ಪ್ರೋಟೀನ್ ಡೆಫಿಷಿಯೆನ್ಸಿಯಿಂದ ಹೊರಗಡೆ ಬರಲಿಕ್ಕೆ ಸಹಾಯವಾಗುವಂತಹ ಜೊತೆಗೆ ಮೆನೋಪಾಸ್ ತೊಂದರೆಯಲ್ಲಿ ಮಹಿಳೆಯರಿಗೆ ನಲವತ್ತೈದರಿಂದ ಐವತ್ತು ವರ್ಷದ ಸಂದರ್ಭದಲ್ಲಿ ಮೆನೋಪಾಸ್ ಆಗುತ್ತೆ ಈ ಹಾರ್ಮೋನುಗಳು ಬಿಡುಗಡೆ ನಿಂತಿರುತ್ತೆ ತನ್ಮೂಲಕ ಅನೇಕ ತೊಂದರೆಗಳಾಗತ್ತೆ ಆ ಮೆನೋಪಾಸ್ ತೊಂದರೆಯನ್ನು ಸರಿಯಾಗಿ ಎದುರಿಸಲಿಕ್ಕೆ ಇರುವಂತಹ ಸರಳ ವಿಧಾನವೇ ಗ್ರೀನ್ ಜ್ಯೂಸ್ ಥೆರಪಿ ಅನೇಕ ಬಾರಿ ಅದನ್ನು ನಾನು ಹೇಳಿದ್ದೇನೆ ಆದರೆ ಇವತ್ತು ಈ ನಾಟಿ ಮದ್ದು ಕಾರ್ಯಕ್ರಮವನ್ನು ವಿಶೇಷವಾಗಿ ಅದನ್ನು ತಿಳಿಸ್ತಾ ಇದ್ದೇನೆ ತುಂಬ ಸರಳವಾಗಿದೆ ಎಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೋಬೋದು ಹೇಗೆ ಸೋಮವಾರದಿಂದ ನಾವು ಶುರು ಮಾಡೋಣ ಸೋಮವಾರ ದಿವಸ ಕರಿಬೇವು ನಿಮ್ಮ ಮನೇಲಿ ಕರಿಬೇವು ಇರುತ್ತಲ್ವಾ ನಾವು ತಂದಿರ್ತೇವೆ ದಿನ ಮಾರ್ಕೆಟಿಂದ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಅದು ನಾವು ಸಾಂಬಾರಲ್ಲಿ ಪದಾರ್ಥದಲ್ಲಿ ಬಂದರೆ ಬದಿಗೆ ತೆಗೆದು ಇಡ್ತೇವೆ ಯಾಕೆ ತೆಗೆದು ಇಡಬೇಕು ಅದನ್ನು ಬದಿಗೆ ಅದರಲ್ಲಿ ಏನು ಮುಳ್ಳಿದೆಯಾ ಇಲ್ಲ ಅಲ್ವಾ ಅದು ಆರೋಗ್ಯಕ್ಕೆ ಪೂರಕವಾದಂಥ ಆಹಾರ ಹಾಗಾದರೆ ಕರಿಬೇವು ಒಂದು ಮುಷ್ಟಿ ತೆಗೆದುಕೊಳ್ಳೋದು ಹಸಿದು ಒಂದು ಚಮಚ ಕಪ್ಪು ಎಳು ತೆಗೆದುಕೊಳ್ಳೋದು ಒಂದು ಚಮಚ ಬಿಳಿ ಎಳು ತೆಗೆದುಕೊಳ್ಳೋದು ಒಂದು ಚಮಚ ಅಗಸೆ ಬೀಜ ತೆಗೆದುಕೊಳ್ಳೋದು ಇವುಗಳನ್ನು ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸರಲ್ಲಿ ತಿರುಗಿಸಿ ಅರ್ಧ ಗ್ಲಾಸಿಂದ ಒಂದು ಗ್ಲಾಸ್ ಜ್ಯೂಸನ್ನು ಬಿಫೋರ್ ಬ್ರೇಕ್ಫಾಸ್ಟ್ ಕುಡಿತಾ ಬಂದರೆ ಇದು ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿಯ ಮೌಲ್ಯದ ಪೋಷಕಾಂಶಗಳನ್ನು ನೀಡುತ್ತೆ ನೋಡಿ ಎಷ್ಟು ಒಳ್ಳೇದಲ್ವ ನಿಮಗೊಂದು ಹೈ ಐದು ರೂಪಾಯಿ ಖರ್ಚಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಮೌಲ್ಯದ ಪೋಷಕಾಂಶ ನಮಗೆ ಸಿಗುತ್ತೆ ಇದರಲ್ಲಿ ನಾನು ಹೇಳ್ದಂಗೆ ಐರನ್ ಇದೆ ಪ್ರೋಟೀನ್ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ನಾವು ಕೇಳಿದ್ದೇವೆ ಸ್ಕೋರ್ ಅಂತ ಹೇಳಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಸೋಮವಾರ ಕರಿಬೇವು ಮಂಗಳವಾರ ಮೆಂತ್ಯ ಸೊಪ್ಪು ಇನ್ನೊಂದು ದಿವಸ ಬುಧವಾರ ಸಬ್ಬಸಿಗೆ ಸೊಪ್ಪು ಇಲ್ಲಿ ಸೊಪ್ಪಷ್ಟೇ ಚೇಂಜ್ ಆಗುತ್ತೆ ಒಂದು ಚಮಚ ಕರಿ ಎಳ್ಳು ಒಂದು ಚಮಚ ಬಿಳಿ ಎಳ್ಳು ಅಗಸೆ ಬೀಜ ಹಾಗೆ ಇರುತ್ತೆ ಶುಗರ್ ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಳ್ಬೋದು ಶುಗರ್ ಇದ್ದರೆ ಬೆಲ್ಲ ಹಾಕ್ಕೊಳ್ಳೋದು ಬೇಡ ಹಾಗೇ ಟೇಸ್ಟಿಯಾಗಿರುತ್ತೆ ಇದು ಸೊ ಹಾಗಾದರೆ ಇನ್ನೊಂದು ದಿವಸ ನಮ್ಮ ಸುತ್ತಮುತ್ತಲು ಇರುವಂಥ ಸೊಪ್ಪುಗಳು ನುಗ್ಗೆ ಸೊಪ್ಪು ಬೇಕಾದಷ್ಟು ಪೋಷಕಾಂಶ ಇದೆ ಒಂದೆಲುಗ ಸೊಪ್ಪು ಒಂದೆಲುಗ ಸುಮಾರು ಕಡೆ ಇರುತ್ತೆ ಗಣಪತಿಗೆ ಹಾಕುವಂಥ ದೂರ್ವೆ ಪತ್ರೆ ಹೀಗೆ ಯಾವುದಾದ್ರು ಒಂದು ರೀತಿಯ ಸೊಪ್ಪನ್ನು ತೆಗೆದುಕೊಳ್ಳೋದು ಅದಕ್ಕೆ ಈ ಮೂರು ಅಂಶಗಳನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದಾಗಿ ನಮಗೆ ಸಾಕಷ್ಟು ಪೋಷಕಾಂಶಗಳು ಸಿಗುತ್ತೆ ನೋವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಮಗೆ ಈ ಪೋಷಕಾಂಶಗಳ ಜೊತೆಯಲ್ಲಿ ವಿಟಮಿನ್ ಡಿ ಬೇಕು ಉದಾಹರಣೆಗೆ ಈ ಸೊಪ್ಪಲ್ಲಿ ಕ್ಯಾಲ್ಶಿಯಮ್ ಇದೆ ಈ ಎಳ್ಳಲ್ಲಿ ಕ್ಯಾಲ್ಷಿಯಮ್ ಇದೆ ಸಾಕಷ್ಟು ಕ್ಯಾಲ್ಷಿಯಮ್ ಇದೆ ಒಂದು ಸ್ಪೂನ್ ಎಳ್ಳು ತಗೊಂಡ್ರೆ ಒಂದು ದಿವ್ಸಕ್ಕೆ ಬೇಕಾಗುವಷ್ಟು ಕ್ಯಾಲ್ಷಿಯಂ ಸಿಗುತ್ತೆ ಈ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗಿ ಅದು ಎಲುಬನ್ನು ನಮಗೆ ಗಟ್ಟಿ ಮಾಡಲಿಕ್ಕೆ ನಮ್ಮ ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗಬೇಕು ಅಂದರೆ ವಿಟಮಿನ್ ಡಿ ಬೇಕು ಎಸ್ ವಿಟಮಿನ್ ಡಿ ಎಲ್ಲಿ ಸಿಗುತ್ತೆ ವಿಟಮಿನ್ ಡಿ ಸಿಗುವಂತಹ ಒಂದೇ ಒಂದು ದಾರಿ ಅಂದರೆ ಸೂರ್ಯನ ಬೆಳಕು ಸೂರ್ಯನ ಬೆಳಕಿಗೆ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ಅವಧಿ ಅಥವಾ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಅವಧಿಯಲ್ಲಿ ಕಡಿಮೆ ಡ್ರೆಸ್ ಹಾಕ್ಕೊಂಡು ಫುಲ್ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಈ ಥರ ಡ್ರೆಸ್ ಹಾಕ್ಕೊಂಡು ಹೋದರೆ ಆಗಲ್ಲ ಮಿನಿಮಮ್ ಡ್ರೆಸ್ ಹಾಕ್ಕೊಂಡು ಸೂರ್ಯನ ಬೆಳಕಲ್ಲಿದ್ದರೆ ನಮಗೆ ವಿಟಮಿನ್ ಡಿ ಸಾಕಷ್ಟು ಸಿಗುತ್ತೆ ಸೊ ಈ ರೀತಿ ಉಪಾಯಗಳನ್ನ ಮಾಡಿದಾಗ ಈ ಕ್ಯಾಲ್ಸಿಯಂ ಎಬ್ಸಾರ್ಬ್ ಆಗಿ ನಮ್ಮ ಬೋನಿನ ಎಲುಬಿನ ಗಂಟುಗಳ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಆದ್ಮೇಲೆ ನಾವು ಇವತ್ತು ತಿಳ್ಕೊಂಡಿದ್ದೇವೆ ಪ್ರಕೃತಿಯನ್ನು ನೋಡ್ತಾ ಇದ್ದೇವೆ ಈ ಪ್ರಕೃತಿಯ ನಡುವೆ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಪ್ರಕೃತಿಯನ್ನು ನೋಡಿ ತಿಳ್ಕೊಂಡಿದ್ದೇವೆ ಗ್ರೀನ್ ಜ್ಯೂಸ್ ಥೆರಪಿ ಧನ್ಯವಾದಗಳು